God Excuse bless me. you with good health. Mm -hmm. God bless you with baby gold. Dumbled. ಸೊ ಬೆಳಗ್ಗೆ ಎದ್ದೆ ಎಲ್ಲೂ ಆಚೆ ಹೋಗೋಕ್ಕಿಂತ ಮುಂಚೆನೆ ಫಸ್ಟ್ ನಾವು ಬಾಗಿಲಿಗೆ ಹಾಗೂ ಹೊಸಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಹಾಕಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ರಂಗೋಲಿನ ಹಾಕಬೇಕು ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ನಮ್ಮಮ್ಮ ಇಲ್ಲಿ ಹೊಸಲಿಗೆ ಹಾಗೂ ತುಳಸಿ ಗಿಡದ ರಂಗೋಲಿ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಆ್ಯಂಡ್ ನಾವು ಇದು ತುಂಬ ಟೈಮಿಗೆ ತುಂಬ ವರ್ಷದಿಂದನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮನೆಗೆ ಅಂದರೆ ಮನೆ ಮುಂದೆ ಬಾಗಿಲಿಗೆ ನೀರು ಹಾಕದಲ್ಲೇ ನಾವು ಎಲ್ಲವೂ ಆಚೆ ಹೋಗಲ್ಲ ಫಸ್ಟ್ ನೀರು ಹಾಕಿಬಿಟ್ಟು ನಾವು ಆಚೆ ಹೋಗೋದು ಹಾಗೂ ಬಾಯಿಗೆ ಅಟ್ಲೀಸ್ಟ್ ಒಂದು ಹಣ್ಣಾದರೂ ತಿನ್ನಬೇಕು ಏನಾದರೂ ತಿನ್ಕೊಂಡೆ ಆಚೆ ಹೋಗ್ತೀವಿ ಲೈಕ್ ಖಾಲಿ ಹೊಟ್ಟೆ ಅದು ಯಾವತ್ತೂ ಹೋಗೋದೇ ಇಲ್ಲ ಸೊ ಇದು ನಮ್ಮಅಮ್ಮ ಹೇಳ್ಕೊಟ್ಟಿರೋದೊಂದು ಒಂದು ಪಾಠ ಅಂತಾನೆ ಹೇಳ್ಬೋದು ಅಂಡ್ ತುಂಬಾನೇ ಫ್ರೆಶ್ ಆಗಿ ಇವರೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡೇ ಈ ಒಂದು ಕ್ಯೂಟ್ ಆಗಿರೋ ಒಂದು ರಂಗೋಲಿಯಿಂದ ಫ್ರೆಶ್ ಮಾರ್ನಿಂಗ್ ಇಂದ ಸ್ಟಾರ್ಟ್ ಆಗಿದೆ ಅಂಡ್ ಇದು ಬಂದು ವಿಳ್ಳ ತುಂಬಾನೇ ಚೆನ್ನಾಗಿ ಬಂತು ಗಿಡ ಬದ್ದ ತುಂಬಾ ಜನ ಲೈಕ್ ನೋಡಬಹುದು ವೀಳದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಎಲ್ಲಡಕ್ಕೆ ಹಾಕೊಳಕ್ಕೆ ಅಂತ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ತುಂಬಾ ಚೆನ್ನಾಗಿರ್ತೀನಿ ಭಾವಿಸ್ತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಒಂದು ಡೈಲಿ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಈ ವ್ಲಾಗ್ ಬಂದು ಒಂದು ಮಾರ್ನಿಂಗ್ ಟು ಈವ್ನಿಂಗ್ ತನಕನೂ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ಏನಿಲ್ಲ ನಾರ್ಮಲ್ ಲೈಕ್ ನನ್ನ ಫ್ಯಾಮ್ಲಿ ಜೊತೆ ಒಂದು ಟೈಮು ಯಾವ ಥರ ಸ್ಪೆಂಡ್ ಮಾಡ್ತೀನಿ ನಾನು ಯಾವ ಥರ ಡೇನ ಸ್ಪೆಂಡ್ ಮಾಡ್ತೀನಿ ಇನ್ಫ್ಯಾಕ್ಟ್ ಫುಲ್ ನ್ಯಾಚುರಲ್ ಆಗಿ ಅನ್ಫಿಲ್ಟರ್ಡ್ ಆಗಿ ನಿಮಗೆ ತೋರಿಸ್ತೀನಿ ಹಾಗೂ ಪಾಪು ವ್ಯಾಕ್ಸಿನೇಷನ್ ಆಗಿರಲಿ ಪ್ರತಿಯೊಂದು ಇದ್ರಲ್ಲಿ ಕವರ್ ಮಾಡ್ತೀನಿ ಫ್ರೆಂಡ್ಸ್ ಸೊ ನಿಮಗೆ ನನ್ನ ಈ ಒಂದು ಚಾನಲ್ಲಿ ವೆಲ್ ಸುಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾರೆಲ್ಲ ಈ ಒಂದು ಕುಟುಂಬಕ್ಕೆ ಹೊಸದಾಗಿ ಬಂದಿರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳಗಡೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಲೈಕ್ ಹೊಸ ಹೊಸದಾಗಿ ಯಾರೆಲ್ಲ ಒಂದು ಮನೆಗೆ ಹೋಗ್ತಾರಲ್ಲ ಸೊ ಹೇಳ್ತಾರಲ್ಲ ಬಲ್ಗಾಲಿಟ್ಟು ಒಳಗಡೆ ಹೋಗಮ್ಮ ಅಂತ ಸೊ ಅದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಒಳ್ಳೆ ಆಶೀರ್ವಾದ ಕೊಟ್ಟು ಒಳಗಡೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ನಿಮಗೆ ನನ್ನ ಏನಾದರೂ ಜಾಸ್ತಿ ಇಂಪ್ರೂವ್ಮೆಂಟ್ ಏನಾದರೂ ಹೇಳಿ ಮಾಡಬೇಕು ಹಿಂಗೆ ಮಾಡಿ ಹಂಗೆ ಮಾಡಿದ ಏನಾದರೂ ಸಜೆಶನ್ ಅಂತ ಇದ್ರೆ ನನಗೆ ಅದು ಕೂಡ ಸಹ ತಿಳಿಸಿ ನಾನು ಖಂಡಿತ ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ನೀವು ನೋಡ್ಬೋದು ನಾನು ಬಂದು ಇವಾಗ ಕ್ಲೀನಿಂಗ್ ಮಾಡ್ತಾ ಬಿಗ್ ಕಾಸ್ ನಮ್ಮ ಮನೇಲಿ ಹಿಂದಿನ ದಿವಸ ಅಲ್ಲ ಗೆಸ್ಟ್ ಎಲ್ಲ ಬಂದಿದ್ದರು ಸೊ ಯಾರು ಬಂದರು ಅಂತ ನಿಮಗೆ ಗೊತ್ತೇ ಇರುತ್ತೆ ಆಲ್ರೆಡಿ ಅಕ್ಕ ವ್ಲಾಗಲ್ಲಿ ನೋಡಿರ್ತೀರಾ ಸೊ ನಮ್ಮಮ್ಮಿ ಕಡೆಯಿಂದ ಲೈಕ್ ಅವ್ರ ತವ್ರ ಮನೆಯಿಂದ ಎಲ್ಲರೂ ಬಂದಿದ್ದರು ಸೊ ಅತ್ತೆ ನಮ್ಮ ಮಾವ ಅವ್ರ ಮಕ್ಕಳು ಸೊಸೆದಿರು ಎಲ್ಲರೂ ಬಂದಿದ್ದರು ಸರಿ ಆಯಿತು ಅಂತ ಅವತ್ತಿನ ಡೇ ಹಾಗೆ ಮುಗಿಸ್ಬಿಟ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದೂ ಎಲ್ಲ ಲೈಕ್ ಎತ್ತಿಡ್ತಾ ಇದ್ದೀನಿ ಆ ಚಿಕ್ಕ ಟೀ ಪಾಯಿಂಟ್ ಟೇಬಲ್ ಇದೆಯಲ್ಲ ಅದೇ ಆಗಿರಲಿ ಮತ್ತು ಸೋಫಾ ಸೋಫಾ ಒದರಿಸೋದು ಎಲ್ಲನೂ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮಮ್ಮ ಇವಾಗ ಒಂದು ಸ್ವಲ್ಪ ಟೈಮ್ ಆಯಿತು ಎದ್ದು ಬಂದರು ಆಚೆ ಸೊ ಒಂದೊಂದು ಒಂದೊಂದು ಒಂದು ನೋಡಿ ಈ ಥರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಐಟಮ್ಸ್ ಇರುತ್ತಲ್ಲ ಥರ ಬಗ್ಗಿ ತಗೊಳಕ್ಕೆ ಬಗ್ಗಿ ತೊಗೊಳೋಕ್ಕೆ ನಿಜವ್ಳು ಸ್ವಲ್ಪ ಅರ್ಧ ಅರ್ಧ ನಾವು ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಈ ದೊಡ್ಡ ದೊಡ್ಡ ಸಾಮಾನೆಲ್ಲ ಎತ್ತಿಡ್ಬೋದು ಬಟ್ ಸಣ್ಣ ಸಣ್ಣ ಇರ್ತವಲ್ಲ ಅದೇ ಒಂದು ಸ್ವಲ್ಪ ತೈಲವಂತನೇ ಹೇಳ್ಬೋದು ಫ್ರೆಂಡ್ಸ್ ಸೋಫಾ ಸಂದಿಗೆ ಬಿರುತ್ತೆ ಅಥವಾ ಬೆಡ್ ಕೆಳಗಡೆ ಬಿದ್ದಿರುತ್ತೆ ಅದು ಎಲ್ಲೆಲ್ಲಿ ಬಿದ್ದಿರುತ್ತೆ ಗೊತ್ತೇ ಆಗೋಲ್ಲ ಕಸ ಗುಡಿಸ್ಬೇಕಾದ್ರೆ ಒಂದೊಂದಾಗಿ ಒಂದೊಂದಾಗಿ ಸಿಗುತ್ತೆ ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ ಅದಾದ್ಮೇಲೆ ಕಸ ಗುಡಿಸಿ ಮನೆ ಬರ್ಸ್ತೀನಿ ಬಟ್ ಸದ್ಯಕ್ಕೆ ಮನೆ ನಾನು ವರ್ಸ್ತಾ ಇಲ್ಲ ಅಕ್ಕಾನೆ ವರ್ಸದು ಸೊ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಒಂದು ನನ್ನ ಕಿಚನ್ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ ಎಷ್ಟು ಚಂದವಾಗಿ ಮೆಸ್ ಆಗಿದೆ ಅಂತ ವೆರೈಟೀಸ್ ಜಾಸ್ತಿ ಇತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ವರೈಟಿ ವರೈಟಿ ಪಾತ್ರೆಗಳೆಲ್ಲ ಹಂಗಂಗೆ ಚಲಾಡ್ತಾ ಇದ್ದಾವೆ ಸೊ ಆಯಿತು ಕ್ಲೀನ್ ಮಾಡೋಣ ಅಂತ ಇವಾಗ ಇದ್ದೀನಿ ಪಾತ್ರೆ ಬೆಳಗೋದಿಲ್ಲ ನಮ್ಮ ಅಕ್ಕಾನೆ ಬಟ್ ಅದು ಎತ್ತಿಳೋದು ತೊಳೆಕೆ ಹಾಕೋದೆಲ್ಲ ನಾನು ಮಾಡ್ತಾ ಇದ್ದೆ ಆ್ಯಂಡ್ ಏನಪ್ಪ ಅಂತ ನನ್ನ ತಂಗಿ ಆಫೀಸ್ಗೆ ಹೋಗ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಸೊ ಅವಳಿಗೆ ಅಂತ ಬೆಳಗ್ಗೆಗೆ ಹಾಗೂ ಮಧ್ಯಾಹ್ನಕ್ಕೆ ಲಂಚ್ ನಮ್ಮಮ್ಮನೇ ಪ್ಯಾಕ್ ಮಾಡಿಕೊಡೋದು ಅದಕ್ಕೆ ಮಮ್ಮಿಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಬೇಗನೇ ಇದ್ದೆ ಆ್ಯಂಡ್ ಈ ಒಂದು ಕ್ಯೂಟ್ ಆಗಿರೋ ಫ್ರೂಟ್ ಬಾಸ್ಕೆಟ್ನ ನೋಡ್ಬೋದು ನೀವು ಇದರಲ್ಲಿ ಮ್ಯಾಂಗೋ ಸಹ ಇದೆ ನಾನಂತೂ ಮ್ಯಾಂಗೋನ ತಿಂದಿಲ್ಲ ಬಟ್ ತಿಂದವ್ರು ಮಾತ್ರ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಈ ಸೀಸನಲ್ಲಿ ಮ್ಯಾಂಗೋ ಸಿಕ್ತಿದ್ಯಲ್ಲ ಅಂತ ಸೊ ಇದು ಬಂದು ನಿನ್ನೆ ನಮ್ಮ ಲಾಸ್ಟ್ ಟೈಮ್ ನಮ್ಮ ಅತ್ತೆ ಬಂದಲ್ಲ ಸೊ ಅವರೇ ತಂದಿದ್ದಿದ್ನ ಆ್ಯಂಡ್ ಇವಾಗ ಕಿಚನ್ ಕ್ಲೀನ್ ಮಾಡ್ತಾ ಮಾಡ್ತಾ ನಮ್ಮ ಅರುಣ್ ಅವ್ರಿಗೆ ಟೀ ಇಡ್ತಾ ಇದ್ದೀನಿ ಅಂದರೆ ಹಾಲ್ ನಮಗೆಲ್ಲ ಆ್ಯಂಡ್ ಟೀ ಅರುಣ್ ಅವ್ರಿಗೆ ಆ್ಯಂಡ್ ನಮ್ಮ ಅರುಣ್ ಅವ್ರು ಬಂದು ಟೀ ಪ್ರೇಮಿ ಅವ್ರು ನೀವು ಮಿಡ್ ನೈಟ್ ಬಂದು ಟೀ ಅಂತ ಹೇಳಿದ್ರು ಅವ್ರು ಎದ್ದು ಬಿಟ್ಟು ಕುಡಿತಾರೆ ಅವ್ರಿಗೆ ಟೀ ಅಂದರೆ ಅಷ್ಟು ಇಷ್ಟ ಐ ಗೆಸ್ ಅವ್ರು ಫಸ್ಟು ಟೀನ ಚೂಸ್ ಮಾಡ್ತಾರೆ ಆಮೇಲೆ ನನ್ನ ಚೂಸ್ ಮಾಡ್ತಾರೆ ಅಂತ ಅನಿಸುತ್ತೆ ಅವ್ರಿಗೆ ಅಷ್ಟು ಇಷ್ಟ ಟೀ ಸೊ ಬನ್ನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಈ ಒಂದು ಕಿಚನ್ ಕ್ಲೀನ್ ಆ್ಯಂಡ್ ತುಂಬ ಜನ ನನಗೆ ಇದು ಸಹ ಕೇಳ್ತಾಯಿದ್ವಿ ಲಕ್ಷ್ಮಿ ಅವರೇ ನಿಮ್ಮ ಸೀಮಂತದ್ದ ಜ್ಯುವೆಲ್ರಿ ವ್ಲಾಗ್ ಒಂದು ಮಾಡಿ ಎಲ್ಲಿಂದ ತಗೊಂಡ್ರಿ ಎಷ್ಟು ಗ್ರಾಮ್ಸು ಡಿಸೈನ್ ತೋರಿಸಿ ಅದ್ರ ಪಿಚ್ಚರ್ ಶೇರ್ ಮಾಡಿ ನಾನು ಸಹ ಆ ಥರ ಮಾಡಿಸ್ಕೋಬೇಕು ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ ಹೇಳಿ ತಿಳಿಸಿ ತುಂಬ ಜನಗೆ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿದರು ಯೂಟ್ಯೂಬಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಸಹ ಕಾಮೆಂಟ್ ಮಾಡಿದರು ಮೆಸೇಜ್ ಮಾಡಿದರು ಐ ಮೀನ್ ಆ್ಯಂಡ್ ನಾನು ತುಂಬ ಜನಕ್ಕೆ ಆ ಪಿಚ್ಚರ್ನ ತೆಗೆದ್ಬಿಟ್ಟು ಕೂಡ ಕಳಿಸಿದ್ದೀನಿ ಕೆಲವೊಂದು ನನ್ನ ಜ್ಯುವೆಲ್ರಿ ಫೋಟೋಸು ಆ್ಯಂಡ್ ಕೆಲವೊಂದು ಕೆಲ್ಸ್ ಕಳ್ಸೋಕ್ಕಾಗಿಲ್ಲ ಬಿಕಾಸ್ ಬ್ಯಾಂಕ್ ಅಲ್ಲಿ ಇದ್ದ ಕಾರಣದಿಂದ ನಾನು ಕಳ್ಸಕ್ ಆಗಿಲ್ಲ ಸರಿ ಆಯ್ತು ಇವಾಗ ಒಂದು ಅದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡೇ ಬಿಡಲ್ಲ ಅಂದ್ಕೊಂಡು ಇವಾಗ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಇವಾಗ ನನಗೆ ಅರ್ಣರಲ್ಲಿ ಕರೀತಾ ಇದ್ದರು ಲಕ್ಷ್ಮೀ ಬಾಯ್ ನನಗೆ ಏನೋ ತೋರಿಸ್ಬೇಕು ಅಂತ ಆ್ಯಕ್ಚುಲಿ ನನಗೆ ಏನು ಗೊತ್ತಾ ಅವ್ರು ನಂಗೆ ಯಾವತ್ತೂ ಲಕ್ಷ್ಮೀ ಅಂತ ಕರೆಯೋದೇ ಇಲ್ಲ ಅವ್ರು ನಂಗೆ ಲಕ್ಷ್ಮಿ ಅವರೇ ಅಂತಲೇ ಕರೆಯೋದು ಅಥವಾ ಲಕ್ಷ್ಮಮ್ಮ ಅಂತ ಕರೀತಾರೆ ಈ ಥರ ಏಕವಚನದಲ್ಲಿ ಅವ್ರು ನನ್ನ ಜೊತೆ ಯಾವತ್ತೂ ಮಾತಾಡಿಸಲ್ಲ ಇನ್ಫ್ಯಾಕ್ಟ್ ನಾವು ತುಂಬ ಜಗಳ ಮಾಡಿದ್ರೂ ಸಹ ಅಲ್ಲ ಲೈಕ್ ಎಲ್ಲೋ ಹತ್ತರಲ್ಲಿ ಒಂದು ಸತಿ ಲಕ್ಷ್ಮಿ ಅಂತ ಅಂದರೂ ಬೈ ಚಾನ್ಸಾಗಿ ಅಂತಾರೆ ಬಟ್ ನಾವು ಕಿತ್ತಾಟದ್ರಲ್ಲೂ ಲಕ್ಷ್ಮಿ ಅವರೇ ಅರುಣ್ ಅವರೇ ಅಂತಲೇ ಕರೆಯೋದು ಅಥವಾ ಲಕ್ಷ್ಮಮ್ಮ ಅರುಣಪ್ಪ ಯಾಕಪ್ಪ ಹೋಗಪ್ಪ ಹಂಗಂತಲೇ ಕರೆಯೋದು ಅದೇನೋ ಗೊತ್ತಿಲ್ಲ ನನಗೆ ಇಂದನೇ ಅದೇ ರೂಢಿಯಾಗಿದೆ ಆಗಿದೆ ಅರು ಇನ್ಫ್ಯಾಕ್ಟ್ ನಾನು ಇದು ಅರಂದನ್ನೇ ಕಲ್ತಿದ್ದು ಕಲ್ತ್ಕೊಂಡಿದ್ದು ಸೊ ಅವು ಸಹ ಅವರು ಸಹ ನಂಗೆ ಹಂಗೆನೇ ಕರೆಯೋದು ಆ್ಯಂಡ್ ಇನ್ ರಿಪೀಟ್ ನಾನು ಅವ್ರಿಗೆ ಇನ್ ರಿಟರ್ನ್ ನಾನು ಅವ್ರಿಗೆ ಹಂಗೇನೆ ಕರೆಯೋದು ಏ ಹೋಗೋ ಬಾರೋ ಏ ಹೋಗೋ ಆ ಥರ ಕರೆಯೋಲ್ಲ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತೀವಿ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಓ ಮದುವೆ ಆದಮೇಲೆ ಇವೆಲ್ಲ ಸ್ಟಾಪ್ ಆಗುತ್ತೆ ಅಂತ ಬಟ್ ಟಚ್ ಶುಡ್ ಗಾಡ್ಸ್ ಗ್ರೇಸ್ ಮದುವೆ ಆದಮೇಲೂ ಸಹ ಮಗು ಆದಮೇಲೂ ಸಹ ನಾವು ಅವರೇ ಅಥ್ವಾ ಹೋಗಮ್ಮ ಬಾರಪ್ಪ ಹೋಗಪ್ಪ ಹಿಂಗಂತಲೇ ಮಾತಾಡ್ಸೋದು ಯಾವತ್ತು ೋ ಒಂದ್ಸತಿ ಏ ಹೋಗಪ್ಪ ಅಂದ್ರೆ ಏ ಹೋಗೋ ಹೋಗೋ ಹೋಗುವಂತಾರು ಇಲ್ಲ ಯಾವತ್ತೋ ಒಂದ್ಸತಿ ಏಕವಚನ ಬಂದ್ರೆ ಬರ್ಬೋದು ಬಾಯಿಂದ ಬಟ್ ಅದ್ ತಪ್ಪಿದ್ರೆ ಯಾವತ್ತೂ ಬರಲ್ಲ ಅಂಡ್ ಏನೋ ಗೊತ್ತಿಲ್ಲ ನನಗೆ ಈ ಥರ ಅರುಣ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬಾ ಇಷ್ಟ ಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲ ಅವ್ರ ಜೊತೆ ಒಂದು ಸ್ವಲ್ಪ ಹತ್ತು ನಿಮಿಷ ಕೂತ್ಕೊಂಡು ಮಾತಾಡೋದು ಅವ್ರ ಜೊತೆ ಕಾಫಿ ಕುಡಿಯೋದು ಏನೋ ಒಂಥರ ಈ ಅದೇನೋ ತುಂಬ ಜಾಸ್ತಿ ಈ ಥರ ರೊಮ್ಯಾಂಟಿಕ್ ಮಾತುಗಳು ಇಲ್ದಲೇ ಇರ್ಬೋದು ಬಟ್ ಏನೋ ಒಂದು ಫ್ಯಾಮಿಲಿ ಟಾಪಿಕ್ ಇರಲಿ ಅಥವಾ ಮಗು ವಿಷಯವೇ ಇರಲಿ ಟಾಪಿಕ್ ಏನೇ ಆಗಿರಲಿ ಬಟ್ ಹಸ್ಬೆಂಡ್ ಜೊತೆ ಈ ಥರ ಕುತ್ಕೊಂಡು ಮಾತಾಡೋದಿರುತ್ತಲ್ಲ ತುಂಬಾ ನಮ್ಮ ಡೇನೇ ಒಂಥರ ಚೆನ್ನಾಗಿ ಹೋಗುತ್ತೆ ಒಂಥರ ಸ್ಟ್ರೆಸ್ ಬಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗಂತೂ ಪರ್ಸನ್ ಅದೇ ಹಂಗೇ ನನಗಿನ್ನ ಮನೆ ಕೂತ್ ಕುತ್ಕೊಂಡು ಮಾತಾಡಬೇಕು ಈ ಥರ ಮೆಸೇಜು ಅಥವಾ ಫೋನು ನಾನು ಜಾಸ್ತಿ ಐ ಆಮ್ ನಾಟ್ ಎಟ್ ಆಲ್ ಆ ಫೋನ್ ಪರ್ಸನ್ ನನಗೆ ಈ ಥರ ಇನ್ ಪರ್ಸನ್ ಲೈಕ್ ನಾನು ಜಾಸ್ತಿ ಈ ಥರ ಕುತ್ಕೊಂಡು ಮಾತಾಡಬೇಕು ಏ ಹೇಳಪ್ಪ ಈ ಲೈಕ್ ನೀನು ಸ್ಟೋರೀಸ್ ಇಲ್ಲ ನಾನು ಕೇಳಿಸ್ಕೋಬೇಕು ಈ ಥರ ಒಂದು ಕ್ರೇಜ್ ನನಗೆ ಅವ್ರ ಸ್ಟೋರೀಸ್ನ ಕೇಳಿಸ್ಕೋಬೇಕು ಅವ್ರು ಯಾವ ರೀತಿ ಬೆಳೆದ್ರು ಅವ್ರು ಯಾವ ರೀತಿ ಇದ್ದಾರೆ ಆ ಥರ ನನಗೆ ಜಾಸ್ತಿ ಇಷ್ಟ ಸೊ ನಾನು ಹಾಗೇ ನನಗೆ ಯಾರೇ ಇರಲಿ ಕುತ್ಕೊಂಡು ಮಾತಾಡೋರು ಅವ್ರು ಸಿಕ್ಕಿದ್ಬಿಟ್ರೆ ಮಾತ್ರ ಅವ್ರನ್ನ ಬಿಡೋದೇ ಇಲ್ಲ ಅಥವಾ ನನ್ನ ಸ್ಟೋರಿ ಅಥವಾ ನಿನ್ನ ಸ್ಟೋರಿ ಹೇಳೋ ಆ ಥರ ಪರ್ಸನ್ ನಾನು ನನ್ನ ಕ್ಯಾರೆಕ್ಟರ್ ಬಂದು ಅದೇ ಥರ ಆ್ಯಂಡ್ ಸೊ ಕಮ್ಮಿಂಗ್ ಬ್ಯಾಕ್ ನಾನು ಅವ್ರನ್ನ ಥರ ಮಾತಾಡ್ತಾನೇ ಇದ್ವಿ ಏನೋ ಸಮಥಿಂಗ್ ನಂಗೆ ಇವಾಗ ನೆನಪು ಇಲ್ಲ ಏನು ಮಾತಾಡ್ತಾ ಇದ್ವಿ ಅಂತ ಬಟ್ ಅವ್ರು ಏನೋ ವಾಚ್ ತೋರಿಸ್ತಾಯಿದ್ರು ಬಿಕಾಸ್ ಅವ್ರಿಗೆ ವಾಚ್ ಅಂದರೆ ತುಂಬಾ ಇಷ್ಟ ತುಂಬಾ ಕ್ರೇಜ್ ಅವ್ರಿಗೆ ವಾಚು ಹಾಗೂ ಶೂಸು ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಮೈಂಡಿಗೆ ಬರೋಕ್ಕಿಂತ ಮುಂಚೆ ಅಥವಾ ನೀವು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನೇ ಹೇಳಿಬಿಡ್ತೀನಿ ಹೌದು ನಿಜನೇ ತುಂಬ ಜನ ಹೇಳ್ತೀರಾ ಕಿಚನ್ನ ಈ ಥರ ಬಿಡಬಾರ್ದು ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು ಅಂತ ನಾವು ಹಾಗೇ ಮಾಡೋದು ಊಟ ಮಾಡಿ ಪಾತ್ರೆ ಬೆಳಗ್ಬಿಟ್ಟೆ ಮಲಗೋದು ಸಮ್ ಲೈಕ್ ಒನ್ಸ್ ಇನ್ ಬ್ಲೂ ಮೂನ್ ಪಾತ್ರೆ ಬೆಳಗೋಕ್ಕಾಗಲ್ಲ ಬಟ್ ಕಿಚನ್ ಮಾತ್ರ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಮಲಗೋದು ಬಟ್ ಅವತ್ತಿನ ದಿವಸ ನಮ್ಗೆ ತುಂಬಾ ಸ್ಟ್ರೆಸ್ ಆಗಿತ್ತು ತುಂಬ ಟಯರ್ಡ್ ಆಗಿದ್ವಿ ಇನ್ಫ್ಯಾಕ್ಟ್ ಬಿಕಾಸ್ ತುಂಬ ಟೈಮ್ ಆದಮೇಲೆ ಅವರೆಲ್ಲ ಬಂದಿದ್ದು ತುಂಬ ಮಾತಾಡಿದ್ದಾಯಿತು ಹಾಗೂ ವೆರೈಟೀಸ್ ಕೂಡ ಜಾಸ್ತಿ ಇತ್ತರ ಸ್ವಲ್ಪ ಕೆಲಸ ಜಾಸ್ತಿ ತೋ ಜಾಸ್ತಿ ಇತ್ತು ಹಾಗೂ ಮಕ್ಕಳು ಕೂಡ ಮನೇಲಿ ಇದ್ದಾರಲ್ಲ ಸೊ ತುಂಬಾ ಕೆಲಸ ಆಯಿತು ಅದಕ್ಕೇ ಅವತ್ತು ಹಾಗೆ ಮಲ್ಕೊಂಡ್ವಿ ಆ್ಯಂಡ್ ಇವತ್ತು ಅಂದರೆ ಅವತ್ತಿನ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ಬೇಗ ಎದ್ದು ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ನೋಡ್ಬೋದು ನಾನು ಎಷ್ಟು ನಿಧಾನಕ್ಕೆ ಇದ್ದೀನಿ ಅಂತ ಬಿಕಾಸ್ ನನಗೆ ಗೊತ್ತಾಗ್ತಾ ಇರಲಿಲ್ಲ ಯಾವ್ಯಾವ ಎಲ್ಲೆಲ್ಲಿ ಮಡಗಬೇಕು ಅಂತ ಬಿಕಾಸ್ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿರೋ ಬರೋ ಪಾತ್ರೆ ಎಲ್ಲನೂ ಬೆಳಗ್ಬೇಕಿತ್ತು ಸೊ ನಾನು ಯಾವ ಎಲ್ಲಿ ಎತ್ತಿಡಲಿ ಅದು ಅಲ್ಲಲ್ಲೇ ಇಡಬೇಕು ಬಿಕಾಸ್ ಎತ್ತಿ ಎತ್ತಿಡ್ಬೋದು ಇವಾಗ ತೊಳೆಯೋ ಪಾತ್ರ ಎಲ್ಲಿ ಎಲ್ಲಿ ಬಿಕಾಸ್ ಫುಲ್ ಸ್ಲ್ಯಾಬೇಫುಲ್ ಆಗಿತ್ತು ಬಟ್ ಆದರೂ ಸಹ ಹೆಂಗೆಂಗೋ ಸ್ವಲ್ಪ ಮ್ಯಾನೇಜ್ ಮಾಡಿ ನಾನು ಕ್ಲೀನ್ ಮಾಡ್ತಾ ಇದೆ ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಸಹ ಅಲ್ಲಿ ಜಾಗನೇ ಇರಲಿಲ್ಲ ಒಂದು ಸ್ವಲ್ಪ ಒಂದು ಕಡೆ ಸ್ಲ್ಯಾಬ್ನ ಕ್ಲೀನ್ ಮಾಡ್ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದೆ ಫ್ರೆಂಡ್ಸ್ ಆ್ಯಂಡ್ ನೀವು ಯಾವ ಥರ ನಿಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಪಾಸ್ಟ್ ಟೈಮ್ ಏನು ನಿಮ್ಮ ಮನೇಲಿ ನೆಂಟರುಗಳು ಅಥವಾ ಗೆಸ್ಟ್ ಅಥವಾ ಫ್ರೆಂಡ್ಸ್ ಫ್ಯಾಮ್ಲಿ ಯಾರು ಬಂದರೆ ಲೈಕ್ ಯಾವ ಥರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಪಾಪುದ ವೆಯ್ಟ್ ಎಷ್ಟಿದೆ ಆ್ಯಂಡ್ ಪಾಪು ರೋಲ್ ಮಾಡ್ತಾ ಇದ್ದೀರಾ ಅಂತ ಸೊ ಇಲ್ಲಿ ನಾನು ನಮ್ಮ ಮಗು ಏನು ರೋಲ್ ಮಾಡ್ತಾ ಇಲ್ಲ ಅವನಿಗೆ ಬಟ್ ನಾನು ಟಮಿ ಟೈಮ್ ಕೊಡ್ತಾ ಇದ್ದೀನಿ ಆ್ಯಸ್ ಅ ಪೇರೆಂಟ್ ನಾನು ಅವ್ನಿಗೆ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ ಬಟ್ ಕೆಲವೊಂದು ಮಗು ಏನಪ್ಪಾ ಅಂದರೆ ಬೇಗನೆ ರೋಲ್ ಮಾಡ್ತಾರೆ ಕೆಲವೊಬ್ರು ಸ್ವಲ್ಪ ಲೇಟಾಗಿ ಮಾಡ್ತಾರೆ ನಾನು ಅವ್ನಿಗೆ ಅಷ್ಟೊಂದು ಸ್ಟ್ರೆಸ್ ಕೊಡ್ತಾ ಇಲ್ಲ ರೋಲ್ ಮಾಡು 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 ಅಂತ ದ್ಯಾಟ್ಸ್ ಓಕೆ ಟೇಕ್ ಯುವರ್ ಟೈಮ್ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಟಮಿ ಎಲ್ಲ ಕೊಟ್ಟು ಆ್ಯಂಡ್ ನನ್ನ ಮಗು ವೆಯ್ಟ್ ಬಂದು ಆಲ್ಮೋಸ್ಟ್ ಇವಾಗ ನಿಯರ್ ಬೈ ಟು ಸಿಕ್ಸು ಆನ್ ದ ಬರ್ ವೇಟ್ ಸ್ವಲ್ಪ ಕಡಿಮೆ ಆಗೋದ್ರಿಂದ ಇವಾಗ ಅವ್ನಿಗೆ ಸಿಕ್ಸ್ ವೇಟ್ ಅಂದ್ರೆ ಸಿಕ್ಸ್ ಕೆ ಜಿ ಇದ್ದಾನೆ ಸೊ ಆರ್ ಕೆ ಜಿ ಇವಾಗ ಪರವಾಗಿಲ್ಲ ಒಂದು ಆವ್ರೇಜ್ ವೇಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ನಾನು ಸರಿ ಇನ್ನು ಸ್ಟಾರ್ಟ್ ಮಾಡಿಲ್ಲ ಸರಿ ಬಂದು ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ಸ್ಗೆ ಬೀಳುತ್ತಲ್ಲ ಅವಾಗ ಸರಿ ಸ್ಟಾರ್ಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಕಿಚನ್ ಕ್ಲೀನ್ ಆಗಿದೆ ಅಂದರೆ ಆ ಕಡೆ ಸ್ಲ್ಯಾಬ್ ಬಂದು ಹಾಗೆ ಹೇಳ್ದಂಗೆ ಫುಲ್ ಎಲ್ಲ ಪಾತ್ರೆನೂ ತೊಳಿಬೇಕು ಅದಕ್ಕೆ ಒಂದು ಕಡೆ ಗುಡ್ಡೆ ಹಾಕಿದ್ದೀನಿ ಪಾತ್ರೆ ತೊಳೆಯೋಕ್ಕೆ ಆ್ಯಂಡ್ ನಾನು ಇವಾಗ ಟೀ ಮಾಡೋಕ್ಕೆ ಅಂತ ಹಾಲು ಸಪ್ರೇಟಾಗಿ ಇದ್ದೀನಿ ಹಾಲು ಬೇಕೋರಿಗೆ ಹಾಲು ಟೀ ಬೇಕಾದ್ರಿಗೆ ಟೀ ಅಂತ ಫ್ರೆಂಡ್ಸ್ ಆ್ಯಂಡ್ ನಾನು ನಿಮ್ಮ ಜೊತೆ ಇನ್ನೊಂದು ಟಾಪಿಕ್ನ ಶೇರ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು ಸೊ ಪ್ಲೀಸ್ ಎಲ್ಲರೂ ಈ ಯಾರು ಐ ಮೀನ್ ಯಾರು ಇದನ್ನ ಸ್ಕಿಪ್ ಮಾಡ್ದಂತೆ ಪ್ಲೀಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂತಂದರೆ ನನ್ನ ಮನ್ಸಿನ ಮನಸ್ಸಿನ ಮಾತು ನಾನು ನಾನು ಒಂಥರ ಫೇಕ್ ಅಥವಾ ಒಂಥರ ಹೇಳಬೇಕು ಅನ್ನೋದಿಲ್ಲ ನನ್ನ ದಿಸ್ ಫ್ರಮ್ ಮೈ ಹಾರ್ಟ್ ಫ್ರೆಂಡ್ಸ್ ಇದು ನಿಮಗೆ ಐ ನೋ ಐ ಡೋಂಟ್ ನೋ ನಿಮ್ಗೆ ಇದು ಇಷ್ಟ ಆಗುತ್ತೋ ಅಥವಾ ಇಷ್ಟ ಆಗಲ್ವೋ ಅಂತ ಬಟ್ ಸ್ಟಿಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ನಿಮ್ಮಗಳಿಂದ ನೀವೆಲ್ಲ ಕಾಮೆಂಟ್ ಬಂದಿರೋದು ಪಾಸಿಟಿವ್ ಆಗಿರಲಿ ನೆಗೆಟಿವೇನೇ ಆಗಲಿ ಎಲ್ಲನೂ ಕನ್ಸಿಡರ್ ಮಾಡ್ತೀನಿ ಓಕೆ ಅದೇನಪ್ಪ ಅಂತಂದರೆ ತುಂಬ ಜನ ಹೇಳ್ತೀರಾ ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗಿ ನಿಮ್ಮ ಗಂಡನ ಮನೆಗೆ ಹೋಗಿ ಸಾಕು ಬಾಳಿತನ ಅಮ್ಮಂಗೆ ಹುಷಾರಿಲ್ಲ ನಿಮ್ಮ ಅಕ್ಕಂಗೆ ಹೇಳಿ ಹೋಗೋಕ್ಕೆ ಮಕ್ಕಳಾಯಿತು ಅವ್ರ ಸ್ಕೂಲ್ ಸ್ಟಾರ್ಟ್ ಆಯಿತು ಅವ್ರು ಹೋಗೋಕ್ಕೆ ಹೇಳಿ ನೀವು ಹೋಗಿ ನಿಮ್ಮದು ಮಗು ಆಯಿತು ಫೋರ್ ಫೈವ್ ಮಂತ್ಸ್ ಆಯಿತು ಮಗುಗೆ ಸಾಕು ಹೋಗಿ ಬಾಣಿತನ ನಿಮ್ಮ ನಿಮ್ಮ ಅಮ್ಮಂಗೆ ರೆಸ್ಟ್ ಕೊಡಿ ನಿಮ್ಮ ತಂಗಿಗೆ ರೆಸ್ಟ್ ಕೊಡಿ ಅಂತ ಏನು ಗೊತ್ತಾ ನಾನು ಸ್ಟಾರ್ಟಿಂಗು ನಾನು ಯೂಟ್ಯೂಬ್ ಚಾನಲ್ ಇರಲಿಲ್ಲ ಬರೀ ಅವಾಗ ನಾನು ಬರೀ ಅಕ್ಕ ಚಾನಲಲ್ಲಿ ಇದೆ ಆವಾಗ ತುಂಬ ಜನ ಕಾಮೆಂಟ್ ಮಾಡೋರು ನಿಮ್ಮ ಎರಡನೇ ತಂಗಿ ನೀವು ಎಷ್ಟು ಕೆಲಸ ಕೊಡ್ತೀರಾ ಪಾಪ ನಿಮ್ಮ ಎರಡನೇ ತಂಗಿ ಹಾಗೆ ಹೀಗೆ ಅಂತ So, I've got... Uh... ನನಗೆ ಒಂದು ಸ್ವಲ್ಪ ಅಯ್ಯೋ ನನಗೆ ಇಷ್ಟೊಂದು ಜನ ಪ್ರೀತಿ ಮಾಡ್ತಾರಾ ಹಂಗೆ ಹಿಂಗೆ ತುಂಬ ಕನ್ಸರ್ನ್ ಇದೆಯಲ್ಲ ಅದು ತುಂಬಾ ಖುಷಿ ಇತ್ತು ಸೊ ಇವಾಗ ನಾನು ನನ್ನ ಚಾನಲ್ ಓಪನ್ ಮಾಡಿದಾಗ ನನಗೆ ಇವಾಗ ಯಾವ ಥರ ಕಾಮೆಂಟ್ಸ್ ಬರ್ತಿದೆ ಗೊತ್ತಾ ನಿಮ್ಮ ಮೂರನೇ ತಂಗಿಗೆ ಅಂದರೆ ನಿಮ್ಮ ತಂಗಿಗೆ ನೀವು ಎಷ್ಟು ಕೆಲಸ ಕೊಡ್ತೀರಾ ಲಕ್ಷ್ಮಿ ಅವ್ರ ಅಂಗಡಿಗೆ ಹೋಗಬೇಕು ಅವ್ರ ಆಮೇಲೆ ಕೆಲ್ಸಕ್ಕೆ ಹೋಗಬೇಕು ಆಮೇಲೆ ಮನೆಗೆ ಬಂದು ಕೆಲಸ ಮಾಡಬೇಕು ಪಾಪ ಅವರು ನೀವು ನಿಮ್ಮ ಗಂಡನ ಮನೆಗೆ ಹೋಗಿ ಇನ್ನೇನು ಮಗು ಮದುವೆ ಆಯಿತು ಆಯ್ತು ಇನ್ನು ಎಷ್ಟು ದಿವಸ ಅಂತ ನಿಮ್ಮ ಅಮ್ಮನ ಮನೇಲಿ ಇರ್ತೀರಾ ಅಂತ ಸೊ ದಟ್ಸ್ ಓಕೆ ಬಿಕಾಸ್ ನಾವು ಏನು ನೋಡ್ತೀರಾ ನೀವು ನಿಮ್ಗೆ ಅದೇ ಅಲ್ವಾ ಕಾಣಿಸೋದು ಬಿಕಾಸ್ ದ್ಯಾಟ್ ಈಸ್ ವೆ ವೆರಿ ಮಚ್ ಆಬ್ವಿಯಸ್ ಇವಾಗ ನಾನು ತೋರಿಸಿದಂದ್ರೆ ನಿಮ್ಗೆ ಅದು ಅರ್ಥನೇ ಆಗಲ್ಲ ಬಟ್ ಕೆಲವೊಂದು ಥಿಂಗ್ಸ್ನ ತೋರ್ಸೋಕ್ಕಾಗಲ್ಲ ಅಟ್ ಲೀಸ್ಟ್ ಹೇಳೋಕ್ಕಾದರೂ ಆಗುತ್ತೆ ಸೊ ನಾನು ನಿಮ್ಗೆ ಅದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ಪೆಷಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ ಸ್ಪೆಷಲಿ ದಿಸ್ ಮೆಸೇಜಸ್ ಫಾರ್ ಹೆಣ್ಮಕ್ಳುನೇ ಆ್ಯಂಡ್ ಏನಪ್ಪ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೆಣ್ಮಕ್ಳು ಅಂತ ಅಂದರೆ ಬಿಕಾಸ್ ಜಾಸ್ತಿ ಕಾಮೆಂಟ್ಸ್ ಬರೋದೇ ನಮ್ಮ ಹೆಣ್ಮಕ್ಳಿಂದಾನೆ ಈ ಥರ ಒಂದು ಈ ಥರ ಒಂದು ಕಾಮೆಂಟು ಅದೇನಪ್ಪ ಅಂದರೆ ನಾನು ನಮ್ಮ ಅಕ್ಕ ಹಾಗೂ ನಮ್ಮ ತಂಗಿ ನಾವು ಹಾಗೂ ನಮ್ಮಮ್ಮ ನಾವು ನಾಲ್ಕು ಜನ ಹೊಟ್ಟಿಗೆ ಎಷ್ಟು ದಿವಸ ಅಂತ ಇರ್ತೀವಿ ಅಥವಾ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಅಂತ ಈ ಥರ ಹೊಟ್ಟಿಗೆ ಇರ್ತೀವಿ ಕೊನೆಗೂ ನಾವು ಬಾಳೋದು ಬದುಕೋದು ಸಾಯೋದು ನಮ್ಮ ಗಂಡನ ಮನೆಗೆ ಅಲ್ವಾ ಅಕ್ಕನೇ ಆಗಿರಲಿ ನಾನೇ ಆಗಿರಲಿ ನನ್ನ ತಂಗಿನೇ ಆಗಿರಲಿ ನಾವು ಮೂರು ಜನನೂ ಇವಾಗ ಮುಂದಕ್ಕೆ ಬಾಳಬೇಕಾಗಿರೋದು ಬದುಕಬೇಕಾಗಿರೋದು ಕೊನೆಗೂ ಸಾಯಿ ನಮ್ಮ ಗಂಡನ ಮನೇಲೇನೆ ಅಲ್ಲೇನೆ ನಮ್ಮ ಕೊನೆಯ ಹುಸರು ಅದೇ ಕೊನೆ ನೀರು ಅಂತಾನೆ ಹೇಳ್ಬೋದು ಸರಿನಾ ಸೊ ಅಟ್ಲೀಸ್ಟ್ ಈ ಒಂದು ಟೈಮ್ ನಮಗೆ ಸಿಕ್ಕಿದೆ ನಮ್ಮ ಅಕ್ಕ ತಂಗಿ ಜೊತೆ ಇರೋಕ್ಕೆ ನಮ್ಮ ಅಮ್ಮನ ಜೊತೆ ಇರೋಕ್ಕೆ ಸೊ ಈ ಒಂದು ಟೈಮ್ ಮತ್ತೆ ನನಗೆ ಮತ್ತೆ ಈ ಒಂದು ಚಾನ್ಸ್ ಸಿಗೋಲ್ಲ ನನಗೆ ಮತ್ತೆ ಫಸ್ಟ್ನೇ ಪಾಪು ಆಗೋಲ್ಲ ಮತ್ತೆ ಅಕ್ಕಂಗೆ ಸೆಕೆಂಡ್ ಪಾಪು ಬಾಣಂತನ ಮಾಡಲ್ಲ ಮತ್ತು ನನ್ನ ತಂಗಿಗೆ ಈ ಥರ ಮದುವೆ ಆಗ್ದೆಲ್ಲ ಮತ್ತೆ ಅವಳು ಇರೋಲ್ಲ ಮದುವೆ ಆಗಿಬಿಟ್ಟು ಅವಳು ಹೋಗ್ತಾಳೆ ಮತ್ತೆ ನಮ್ಮ ಅಪ್ಪ ಮತ್ತು ಅಮ್ಮ ಅಲ್ಲ ಈ ಥರ ಒಂದು ಈ ಥರ ಒಂದು ಅಟ್ಲೀಸ್ಟ್ ಇಷ್ಟು ಒಂದು ಇರಲ್ಲ ವೆರಿ ಮಚ್ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಅಲ್ವಾ ಸೊ ಈ ಒಂದು ಟೈಮಲ್ಲಿ ದೇವ್ರು ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಒಂದು ಒಳ್ಳೆ ನೆಮ್ಮದಿ ಖುಷಿ ಸಂತೋಷ ಕೊಟ್ಟಿದ್ದಾರೆ ತುಂಬ ನಮ್ಮ ಮನೆಯಲ್ಲಿ ತುಂಬಾ ಜಗಳಗಳು ಆಗ್ತಾ ಇರ್ತವೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರ್ತವೆ ಬಟ್ ಅವೆಲ್ಲ ಸೆಕೆಂಡ್ರಿ ಈ ಒಂದು ಟೈಮ್ನ ನಾವು ಎಂಜಾಯ್ ಮಾಡಬೇಕು ಅಕ್ಕ ತಂಗಿರು ಅಮ್ಮ ನಾವು 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 ನಾಲ್ಕು ಜನ ಸೇರಿಕೊಂಡು ಈ ಒಂದು ಟೈಮ್ ಮ್ಯಾಕ್ಸಿಮಮ್ ಎಂಜಾಯ್ ಮಾಡಬೇಕು ಬಿಕಾಸ್ ಇನ್ನೊಂದು ಕೆಲವೊಂದು ತಿಂಗಳು ಕೆಲವೊಂದು ವರ್ಷಗಳು ಅಷ್ಟೇ ಇರೋದು ನಾವು ನಮ್ಮ ಗಂಡನ ಮನೆಗೆ ಹೊರಟೋಗಿಬಿಡ್ತೀವಿ ಇನ್ನೇನಾಗಿ ಇವಾಗ ಐದು ತಿಂಗಳು ತುಂಬಿ ನಾಲ್ಕು ತುಂಬಿಗೆ ಐ ನಮ್ಮ ಮಗುಗೆ ನಾಲ್ಕು ತಿಂಗಳು ತುಂಬಿ ಐದನೇ ತಿಂಗಳಿಗೆ ಬೀಳ್ತಿದೆ ಸರಿ ನಾ ಒಂಬತ್ತು ತಿಂಗಳು ಆದಮೇಲೆ ನಾನು ಗಂಡನ ಮನೆಗೆ ಹೋಗಬೇಕು ಮತ್ತೆ ಬಂದರೂ ಸಹ ಒಂದು ಎರಡು ದಿವ್ಸಕ್ಕೆ ಬರ್ತೀನಿ ಅಪ್ಪ ಮಾಮಾ ಅಪ್ಪ ಮತ್ತು ಅಮ್ಮ ಮುಖ ನೋಡ್ತೀನಿ ಅಕ್ಕ ತಂಗಿ ಜೊತೆ ಮಾತಾಡ್ತೀನಿ ಎರಡು ಎರಡು ದಿವಸ ಇದೆ ಮೂರನೇ ದಿವಸಕ್ಕೆ ನಮ್ಮ ಮನೆಗೆ ಹೊಟ್ಟೋಗ್ಬಿಡ್ತೀನಿ ಅಲ್ವಾ ಈ ತರ ತಿಂಗ್ ಗಟ್ಟಲೆ ಗಟ್ಲೆ ಇಲ್ಲ ತಾನೇ ಸೊ ಈ ಒಂದು ಟೈಮ್ ಇದೆಯಲ್ಲ ಈ ಒಂದು ಟೈಮ್ ನನಗೆ ನನಗೆ ಅಂತಲ್ಲ ನಮ್ಮ ಅಕ್ಕ ತಂಗಿಗೆ ನಮ್ಮ ಅಮ್ಮಗೆ ವಾಪಸ್ ಲೈಫಲ್ಲೇ ಬರದೇ ಬರೋದೇ ಇಲ್ಲ ಈ ಒಂದು ಟೈಮು ಇವಾಗಲೇ ನಾವು ಎಂಜಾಯ್ ಮಾಡಬೇಕು ಇದನ್ನ ಹೊಟ್ಟಿಗೆ ಸೇರಿ ಮತ್ತೆ ನಾವು ಒಬ್ರಿಗೊಬ್ರು ಮನೆಗೆ ಹೋದರೂ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬರೋದು ಅಥವಾ ಎರಡು ದಿವಸ ಅಥ್ವಾ ಒಂದು ವಾರ ಅಥ್ವಾ ಹತ್ತು ದಿವಸ ಇರ್ತೀವ ಮ್ಯಾಕ್ಸ್ ಟು ಮ್ಯಾಕ್ಸು ಅಷ್ಟೇ ಕೊನೆಗೆ ಮತ್ತೆ ನಾವು ನಮ್ಮ ಮನೆಗೆ ಹೋಗಲೇಬೇಕು ನಾನು ನನ್ನ ಗಣ್ಣ ನೋಡಬೇಕು ನನ್ನ ಮಕ್ಕಳು ನೋಡಬೇಕು ಅವ್ರ ಕೆಲಸಕ್ಕೆ ಹೋಗಿಲ್ಲ ಅವ್ರ ಸ್ಕೂಲ್ಗೆ ಹೋಗಿಲ್ಲ ಅವ್ರ ಟ್ಯೂಷನ್ ಇದೆ ಅವ್ರು ಮಲ್ಲಿಗಿಲ್ಲ ಇದೇ ರಾಗ ಇದೇ ಹಾಡುತ್ತಾನೆ ಹಾಂ ಸೊ ಪ್ಲೀಸ್ ಯಾರು ಅಟ್ಲೀಸ್ಟ್ ನಿಮಗೆ ಈ ಒಂದು ನನ್ನ ಮೆಸೇಜ್ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಹೌದು ಇನ್ನೂ ಬಿಡಿಸಿ ಹೇಳಬೇಕು ಅಂತ ಅಂದರೆ ಡೋಂಟ್ ಮೈಂಡ್ ಬಟ್ ಇನ್ನೂ ಬಿಡಿಸಿ ಹೇಳ್ತೀನಿ ಕೆಲವೊಂದು ಸತಿ ನಾವು ತರಕಾರಿ ತರ್ತೀವಿ ನಾವು ಚಿಕನ್ ಮಟನ್ನ ತರ್ತೀವಿ ನಾವು ಹೆಲ್ಪ್ ಮಾಡ್ತೀವಿ ಸೊ ಎಲ್ಲನೂ ನಾವು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿಲ್ಲ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ನ ನಾವು ತೊಗೊಂಡು ತಗೊಂಡಿದ್ದೀವಿ ಸೊ ಐ ಆಮ್ ರಿಯಲಿ ಸಾರಿ ನನಗೆ ಅನಿಸ್ತಾ ಇದೆ ಇಷ್ಟೊಂದು ಪರ್ಸನ್ ನಾನು ಹೇಳೋದೇನು ಅವಶ್ಯಕತೆ ಇಲ್ಲ ಅಂತ ಬಟ್ ನಾನು ದಟ್ಸ್ ಓಕೆ ಇದು ಬಂದು ತುಂಬ ಜನ ಕೇಳಿರೋ ಕ್ವಶನ್ಗೆ ಇದೊಂದು ಆನ್ಸರು ಆ್ಯಂಡ್ ನಿಮಗೂ ಇನ್ಫ್ಯಾಕ್ಟ್ ನಿಮಗೆ ಈ ಥರ ಒಂದು ಚಾನ್ಸ್ ಸಿಕ್ಕಿದ್ರಿ ಅಲ್ವಾ ನಿಮ್ಮ ಅಕ್ಕ ತಂಗಿ ಜೊತೆ ನಿಮ್ಮ ಅಮ್ಮನ ಜೊತೆ ಇರೋಕ್ಕೆ ನಿಮಗೂ ಈ ಥರ ಚಾನ್ಸ್ ಸಿಕ್ಕಿದ್ರೆ ಪ್ಲೀಸ್ ಇದನ್ನ ನೀವು ಇಗ್ನೋರ್ ಮಾಡಬೇಡಿ ಬಿಕಾಸ್ ಈ ಲೈಫಲ್ಲಿ ಎಲ್ಲ ಈ ಥರ ಒಂದು ಚಾನ್ಸ್ ಮತ್ತೆ ಸಿಗಲ್ಲ ತುಂಬ ಜನ ಓದೋಕ್ಕೆ ಅಂತ ವರ್ದೇಶಕ್ಕೆ ಹೋಗ್ತಾರೆ ಕೆಲಸಕ್ಕೆ ಅಂತ ವರ್ದೇಶಕ್ಕೆ ಹೋಗ್ತಾರೆ ಅದು ವರದೇಶನೇ ಬೇಡ ತುಂಬ ಜನ ಇಲ್ಲಿ ಹತ್ತಿರ ಇದ್ರೂ ಸಹ ಅಕ್ಕ ತಂಗಿಯರಿಗೆ ಅಪ್ಪ ಅಮ್ಮಂಗೆ ಟೈಮ್ ಕೊಡಕ್ಕಾಗಲ್ಲ ಅವರು ಬಿಕಾಸ್ ನಾನು ಬ್ಯುಸಿ ಇದ್ದೀನಿ ನನ್ನ ಕೆಲಸ ಇದೆ ನನ್ನ ಮಕ್ಳಿಗೆ ರಜಾ ಇಲ್ಲ ಅದು ನಾವೇ ಮೇ ಬಿ ಇನ್ ಫ್ಯೂಚರ್ ನಾವು ಆ ಜಾಗದಲ್ಲಿ ಇರ್ತೀವಿ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಬಟ್ ಕರೆಂಟ್ಲಿ ಅಲ್ಲ ಆ ಒಂದು ಎಕ್ಸ್ಕ್ಯೂಸ್ ನಮಗಂತೂ ಇಲ್ಲ ಟಚ್ ನಾವು ದೂರ ಇದ್ದೀವಿ ಅನ್ನೋದು ಹೇಳೋಕ್ಕೂ ಬೇಡ ಅಂದರೆ ಇಲ್ಲ ಇವಾಗ ನಾವು ಹತ್ತಿರ ಇದ್ದೀವಿ ನಾವು ಹೊಟ್ಟಿಗೆ ಇದ್ದೀವಿ ನಾವು ಚೆನ್ನಾಗಿದ್ದೀವಿ ಅಲ್ವಾ ಸೊ ಪ್ಲೀಸ್ ಎಲ್ಲರೂ ತುಂಬ ಪಾಸಿಟಿವ್ ಆಗಿರಿ ಹ್ಯಾಪಿಯಾಗಿರಿ ನೀವು ಹ್ಯಾಪಿಯಾಗಿರಿ ಬೇರೆಯವ್ರಿಗೂ ಹ್ಯಾಪಿಯಾಗಿರೋಕ್ಕೆ ಬಿಡಿ ಅಂತ ಯೋಚನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಒಂದು ಹೊಸ ವರ್ಷ ಹ್ಯಾಪಿ ಹ್ಯಾಪಿಯಾಗಿ ಯೋಚನೆ ಮಾಡೋಣ ಪಾಸಿಟಿವ್ ಆಗಿರೋಣ ನಾವು ತುಂಬ ಒಳ್ಳೇದು ಮಾಡೋಕೆ ಆಗಿಲ್ಲ ಅಂದ್ರೂ ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ ಅಲ್ವಾ ಸೊ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನಮಗೆ ಇನ್ನೂ ಹತ್ತರಷ್ಟು ಜಾಸ್ತಿ ಒಳ್ಳೇದು ಮಾಡ್ತಾರೆ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಹಾಗೂ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಎಸ್ ನಿಮ್ಗೇನಾದರೂ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರ ಜೊತೆನಾದರೂ ಥರ ಇರೋಕ್ಕೆ ಚಾನ್ಸ್ ಸಿಕ್ಕ ಪ್ಲೀಸ್ ನೀವು ಇರಿ ನೀವು ಹೆಲ್ಪ್ ಮಾಡಿ ಒಟ್ಟಿಗೆ ಖುಷಿಯಿಂದ ನಂಗೆ ನಾಗ್ತಾಯಿದ್ದ ಅವ್ರ ಸುಖ ದುಃಖಕ್ಕೆ ಭಾಗ್ಯ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಆಮ್ ರಿಯಲಿ ಸಾರಿ ಫ್ರೆಂಡ್ಸ್ ನಿಮ್ಗೇನಾದರೂ ನನ್ನ ಮಾತು ಏನಾದರೂ ಬೇಜರ್ ಮೇ ಬಿ ಚಿಕ್ಕ ಮಾ ಚಿಕ್ಕ ಬಾಯಿ ದೊಡ್ಡ ಮಾತು ಆಯಿತು ಅಂತ ಅನ್ಕೋತೀನಿ ಬಟ್ ನಾನು ಬಂದು ನನ್ನ ಈ ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ಬುದ್ಧಿ ನನಗೇನು ಹೇಳುತ್ತೆ ನನ್ನ ಒಂದು ನನ್ನ ಪರ್ಸ್ನಾಲಿಟಿ ಯಾವ ಥರ ಅದು ನಾನು ನಿಮಗೆ ಶೋಕೇಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಅಷ್ಟೇ ಸೊ ಎಸ್ ಅಷ್ಟೇ ಫ್ರೆಂಡ್ಸ್ ಸೊ ನೀವೇನಾದರೂ ಈ ಥರ ಜಾಯಿಂಟ್ ಫ್ಯಾಮಿಲಿ ಆಗಿದ್ದರೆ ನೀವು ಯಾರನ್ನ ಅಕ್ಕ ತಂಗಿ ಅಣ್ಣ ತಮ್ಮದಿರ ಜೊತೆ ಇದ್ದರೆ ಸೊ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಬಿಕಾಸ್ ಏನು ಗೊತ್ತಾ ಮದುವೆಗಿಂತ ಮುಂಚೆ ಎಲ್ಲರೂ ಒಟ್ಟಿಗೆ ಇರ್ತಾರೆ ಚೆನ್ನಾಗಿರ್ತಾರೆ ಒಗ್ಗಟ್ಟಾಗಿರ್ತಾರೆ ಬಟ್ ಅದೇ ಮದುವೆ ಆದಮೇಲೆ ಕಿತ್ತಾಟ ಒಡದಾಟ ಭಾಗ ಬೇಕು ಅದು ಇದು ಅಂತ ಇರುತ್ತೆ ಮೇ ಬಿ ಮೂವೀಸ್ ಅಲ್ಲಿ ಇವೆಲ್ಲ ನಡೆಯುತ್ತೆ ಬಟ್ ನಾನು ಲೈವಲ್ಲೂ ತುಂಬ ಜನನ ನೋಡಿದ್ದೀನಿ ಸೊ ತುಂಬಾ ಇರುತ್ತೆ ಬರೀ ಅಣ್ಣ ತಂಗಿಲ್ ಮಾತ್ರ ಅಲ್ಲ ಅಕ್ಕ ತಂಗಿರಲು ಎಷ್ಟೊಂದು ವಿಷಯ ಇರುತ್ತೆ ಕಿತ್ತಾಡೋಕ್ಕೆ ನಾವು ಸಹ ಕಿತ್ತಾಡ್ತೀವಿ ಬಟ್ ಟಚೂಡ್ ನಮ್ದು ಏನಪ್ಪ ಅಂತಂದ್ರೆ ಆದಷ್ಟು ಬೇಗ ಒಂದು ಸಹ ಹಾಕ್ತೀವಿ ಸೊ ನೀವು ಯಾವ ಥರ ಕಿತ್ತಾಡ್ತೀರಾ ಏನಾದರೂ ಬಟ್ಟೆಗೋಸ್ಕರ ಕಿತ್ತಾಡ್ತೀರಾ ಅಥವಾ ಏನಾದರೂ ಒಂದು ಸೊ ಬೇಸ್ರ ನಾವು ಬಟ್ಟೆಗೋಸ್ಕರ ಜಾಸ್ತಿ ಕಿತ್ತಾಡ್ತೀವಿ ಏನು ಪೋಸ್ಟ್ ಮಾಡಬೇಡ ಫೋಟೋಸ್ ತಗೋ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಡ ಅಂತ ಫಸ್ಟೇ ವಾಟ್ ಕೊಟ್ಟಿರ್ತೀವಿ ಸೊ ನಾವು ಆತರ ಬಟ್ ಆದರೂ ಮ್ಯೂಟ್ ಮಾಡಿ ಅಥವಾ ಬ್ಲಾಕ್ ಮಾಡ್ಬಿಟ್ಟು ನಾವು ಆ ಆಮೇಲೆ ಅನ್ಬ್ಲಾಕ್ ಮಾಡ್ತೀವಿ ಸೊ ಈ ಚೀಟಿಂಗ್ಸ್ ಆ ತುಂಬಾನೇ ಮಾಡಿದೀವಿ ಬಟ್ ಏನೋ ಅಕ್ಕ ಅಂದರೆ ಹಿಂಗೆ ಇದ್ದೇ ಇರ್ತೀವಲ್ಲ ಸೊ ಎಸ್ ಸೊ ನೋಡಿ ಹೀಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಕಿಚನ್ ಸಹ ಕ್ಲೀನ್ ಆಯ್ತು ಓಕೆ ಫ್ರೆಂಡ್ಸ್ ಇವಾಗ ಕಿಚನ್ ಕ್ಲೀನ್ ಆದಮೇಲೆ ಇವಾಗ ನಾನು ಬ್ರೆಡ್ ಆ್ಯಂಡ್ ಆಮ್ಲೆಟ್ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಆ ಬ್ರೇಕ್ಫಾಸ್ಟ್ ಆವತ್ತು ನಮಗಿರಲಿಲ್ಲ ಅರುಣ್ ಅವ್ರಿಗೆ ಮಾತ್ರ ಅರುಣ್ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆ್ಯಂಡ್ ಆಮ್ಲೆಟ್ ಬೇಕು ಅಂತ ಸರಿ ಆಯಿತು ಅಂತ ನಾನು ಇದ್ದೀನಿ ಏನೂ ಇಲ್ಲ ಮಾಮೂಲಿ ಒಂದು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಒಂಚೂರು ಮಸಾಲೆ ಪುಡಿ ಹಾಗೂ ಅರಿಶಿನ ಉಪ್ಪೆಲ್ಲ ಹಾಕಿ ಒಂದು ಸಿಂಪಲ್ ಆಗಿರೋ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತೀನಿ ಅಷ್ಟೇ ಸೊ ಬನ್ನಿ ನೀನು ಇವಾಗ ತೋರಿಸ್ತೀನಿ ನಾನು ಯಾವ ಥರ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಅಂತ ಆ್ಯಂಡ್ ಆ ತವೆ ಮೇಲೆ ನೋಡ್ಬೋದು ಇನ್ನೊಂದು ಸ್ವಲ್ಪ ಥರ ಎಲ್ಲೋ ಥರ ಬಂದಿದೆ ಅದು ಏನೂ ಇಲ್ಲ ಲಾಸ್ಟ್ ಅಂದರೆ ಹಿಂದಿನ ಸ್ವಲ್ಪ ಎಲ್ಲ ಫ್ರೈ ಮಾಡಿದ್ರಲ್ಲ ಸೊ ಅದರದ್ದೇ ಅದು ಬರ್ತಾ ಇದೆ ಬಟ್ ಅದು ತೊಳೆದಿರೋ ತವನೇನೆ ಸೊ ಅದು ಆದರೂ ಎಷ್ಟು ಉಜ್ಜಿದ್ರು ಅಲ್ಲ ಆ ಥರ ಬರ್ತಾನೆ ಇತ್ತು ಆ್ಯಂಡ್ ಇವಾಗ ನಾನು ಬ್ರೆಡ್ ಇದ್ದೀನಿ ಸೊ ನನಗೆ ನೋಡೋಕೆ ಬಂದವರು ಇನ್ನೂ ಸಹ ನಾನು ಐದು ತಿಂಗಳು ಬಾಳಿಂದನೇ ಇದ್ರೂ ಸಹ ನನಗೆ ತುಂಬ ಜನ ಇನ್ನೂ ಸಹ ಬ್ರೆಡ್ ಹಾಗೂ ರಸ್ಕ್ ತರ್ತಾನೆ ಇದ್ದಾರೆ ಸೊ ಬ್ರೆಡ್ ರಸ್ಕು ಅರ್ಣವ್ರು ಬ್ರೆಡ್ ಆಮ್ಲೆಟ್ ಮಾಡಿಬಿಟ್ಟು ಖಾಲಿ ಮಾಡ್ತಾ ಇದ್ದಾರೆ ನಾನು ಅಷ್ಟಾಗಿ ಬ್ರೆಡ್ ಇವಾಗ ಇಲ್ಲ ಬಿಕಾಸ್ ನನಗೆ ಒಂಥರ ಭಯ ಬ್ರೆಡ್ ತಿನ್ಬಿಟ್ರೆ ಎಲ್ಲಿ ಆಗಿಬಿಡ್ತೀನಿ ಅಂತ ಬಟ್ ನನಗೆ ಅದು ಗೊತ್ತಿಲ್ಲ ಫ್ಯಾಕ್ಟಾ ಏನು ಅಂತ ಸೊ ಎಸ್ ಇವಾಗ ಬ್ರೆಡ್ ಆಮ್ಲೆಟ್ ಮಾಡಿಕೊಡ್ತೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಸೊ ಫ್ರೆಂಡ್ಸ್ ನನಗೆ ಇದರ ಅರುಣ್ ಗೆ ಏನಂದ್ರೆ ತಿನ್ನಕ್ಕೆ ಮಾಡ್ಕೋದು ಇಷ್ಟ ಬಿಕಾಸ್ ನಾನು ಮಾಡ್ಕೊಡೋದು ಅರುಣ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಏನ್ರಿ ಹೋಗ್ರೆಡೆ ಹೋಗೋಣಾ 3 ಟೈಮಿಂಗ್ 8:00 ವರೆ ಇನ್ನು ಓಪನ್ ಆಗಿರಲ್ಲ ಅವ್ ಹೋಗ್ತಾ 11:00 ಗಳಿಗೆ ಹೋಗ್ತಾ ಆಗ್ತೀನಿ ಅಂತ ಹೇಳ್ತಾರೆ ಮೂರು ಓವರ್ ಅಂತ ವ್ಯಾಕ್ಸಿನೇಷನ್ ಇತ್ತು ಅದಕ್ಕೆ ಹೇಳ್ತಾ ಇದ್ರು ನೀನು ಬಂದು ಸ್ನಾನ ಮಾಡುವಂತೆ ಬಟ್ ಫಸ್ಟ್ ರೆಡಿ ಆಗಿಬಿಟ್ಟು ಬಾ ಹೋಗೋಣ ಅಂತ ಲೈಕ್ ಅದೇ ಹೇಳ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಇರೋದು ಇವಾಗ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂದ್ಕೊಂಡು ನಾನು ನನ್ನ ರೂಮ್ ಬರ್ತೀನಿ ಬಟ್ಟೆ ಮಾಡೋ ಸಾರಿ ಬೆಡ್ಶೀಟ್ ಮಾಡೋಕೆ ಸೊ ಇದು ಬಂದು ಒಂದಾ ಒಂದು ಕಾಲದಲ್ಲಿ ನನ್ ರೂಮ್ ಆಗಿತ್ತು ಬಟ್ ಇವಾಗ ಅದನ್ನ ನಂದು ಕಾನ್ಫರ್ ಮಾಡ್ಕೊಂಡಿದ್ದಾಳೆ ಅಥವಾ ನಾನೇ ಬಿಟ್ಕೊಟ್ಟಿದ್ದೀನಿ ಅಂತಾನೆ ಹೇಳ್ಬೋದು ಬಟ್ ಬೇಜಾರು ಏನಪ್ಪಾ ಅಂತ ಈ ರೂಮಲ್ಲಿ ಅಷ್ಟು ಬೆಳಕು ಹಾಗೂ ಗಾಳಿ ಬರಲ್ಲ ಬಟ್ ನಮ್ಮಲ್ಲಿ ಬೆಡ್ಡಿಗೆ ಒಂದು ಸ್ವಲ್ಪ ಬೆಳಕು ಗಾಳಿ ಬೇಕು ಸನ್ಲೈಟ್ ಎಲ್ಲ ಬೇಕಲ್ವಾ ಅವ್ನಿಗೆ ಆ ಟೈಮಲ್ಲಿ ಜಾಂಡೀಸ್ ಆದಾಗ ನಂಗೆ ಶಿಫ್ಟ್ ಆಗಿದ್ದು ಮತ್ತು ಈ ಕಡೆ ಶಿಫ್ಟ್ ಆಗೇ ಇಲ್ಲ ಬಟ್ ಒಂದು ಸ್ವಲ್ಪ ದಿವ್ಸದಲ್ಲಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನಂಗೆ ಏನು ಗೊತ್ತಾ ಎದ್ದ ತಕ್ಷಣ ಬೆಡ್ ಮಾಡಿಸ್ಬೇಕು ಲೈಕ್ ಬೆಡ್ ಒಂದು ಕ್ಲೀನ್ ಆಗಿಬಿಟ್ರೆ ನಂಗೆ ಒಂಥರ ಮೈಂಡ್ ಫ್ರೆಶ್ ಮೈಂಡೇ ಮೈಂಡೇ ಕ್ಲೀನ್ ಆಗಿದೆ ಅಂತ ನನಗೆ ಆ ಥರ ಒಂದು ಫೀಲಿಂಗು ಸೊ ನಂಗೆ ಈ ಥರ ಗಲೀಜ್ ಬೆಡ್ ಅಥವಾ ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡಿಲ್ಲ ಮಡಚಿಲ್ಲ ಅಂತಂದರೆ ನನಗೆ ಏನೋ ಒಂಥರ ನೆಗೆಟಿವಿಟಿ ಅಥವಾ ಏನಾದರೂ ಏನೋ ಒಂಥರ ನನಗೆ ಒಂಥರ ನೆಗೆಟಿವ್ ವೈಬ್ಸ್ ಅಂತಲೇ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಬಟ್ ಇದಾದ ಮೇಲೆ ನೀವು ಬೇಕಾದ್ರೆ ಬೆಡ್ಶೀಟ್ ತಗೊಳ್ಳಿ ಮಡಚಿ ಐ ಮೀನ್ ಹೊಚ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಬಟ್ ಎದ್ದ ತಕ್ಷಣ ಬೆಡ್ಶೀಟ್ನ ಮಡಚಿಡಿ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಇದು ಸೊ ಅಷ್ಟೇ ಈ ಒಂದು ರೂಮ್ನ ಕ್ಲೀನ್ ಮಾಡಿ ಇವಾಗ ಇನ್ನೇನು ವ್ಯಾಕ್ಸಿನೇಷನ್ಗೆ ಹೊರಡಬೇಕು ಸೊ ಫಸ್ಟ್ ನಂದು ರೂಮ್ನ ಸ್ವಲ್ಪ ಕ್ಲೀನ್ ಮಾಡಬಿಡೋಣ ಅಂದ್ರೆ ಬೆಳೆ ಬೆಳಗ್ಗೆ ಬೇಗನೇ ಹೋಗ್ತಾರಲ್ಲ ಆಫೀಸ್ಗೆ ಸೊ ಅವಳಿಗೆ ಅಷ್ಟು ಕ್ಲೀನ್ ಮಾಡೋಕ್ಕಾಗಲ್ಲ ಬಟ್ ಟೈಮ್ಸ್ ಅವಳು ಸಹ ಕಸ ಗುಡಿಸಿ ಮನೆವರ್ಸ್ ಹೋಗ್ತಾಳೆ ಕೆಲವೊಂದು ಸತಿ ಮಿಸ್ ಆಗೋದೇ ಆ ಮಿಸ್ ಆಗೋ ದಿವಸ ನಾನು ಮಾಡ್ತೀನಿ ಆ ಕೆಲಸನ ಸೊ ಏನಪ್ಪ ನಾನು ಒಬ್ಬಳೇ ಕೆಲಸ ಮಾಡ್ತಾಯಿ ಅಂತ ಇಲ್ಲಿ ನೋಡ್ಬೋದು ರಾಶಿ ರಾಶಿ ಕಡೆ ಪಾತ್ರೆ ಬೆಳಗಿರೋದು ನಮ್ಮ ಏಕೈಕ ಅಕ್ಕನೇ ಸೊ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟಬ್ಸ್ ಪಾತ್ರೆ ಅವಳೇ ಬೆಳೆ ಬೆಳಗಿದ್ದು ಸೊ ಸರಿ ಬೆಳಗು ಅಂತ ಅನ್ಕೊಂಡು ನಾನು ಹಾಸ್ಪಿಟ್ಲಿಗೆ ಬಂದೆ ಬಿಕಾಸ್ ನಾನು ಬೆಳಕಾಗಲ್ಲ ತಂಡಿನೂ ಮುಟ್ಟ ಮುಟ್ತಾ ಇಲ್ವಲ್ಲ ಅದಕ್ಕೇ ಆ್ಯಂಡ್ ಹಾಸ್ಪಿಟ್ಲಿನ ಪಾಪು ವ್ಯಾಕ್ಸಿನೇಷನ್ ಸೊ ವ್ಯಾಕ್ಸಿನೇಷನ್ ಕೊಡಿಸೋ ಟೈಮಲ್ಲಿ ಮಕ್ಕಳು ಮಕ್ಕಳನ್ನ ಮಲಗಿಸ್ಬಾರ್ದು ಅಂದರೆ ಮಗು ಮಲ್ಕೋಬಾರ್ದು ಸೊ ಅದಕ್ಕೆ ಹರಡೋರು ಎಬ್ರಿಸ್ತಾ ಇದ್ರು ಪಾಪ ಎದಡಮ್ಮ ಲಡ್ಡು ಎದಡಮ್ಮ ಅಂದ್ಕೊಂಡು ಸೊ ಅವ್ನು ಎದ್ದ ಇವಾಗ ಪಾಪಗೆ ಸೂಜಿ ಇಚ್ಚಿದೋ ಟೈಮು ಲಾಸ್ಟ್ ಟೈಮ್ ಎಲ್ಲ ಮಮ್ಮಿ ಬಂದಿದ್ದು ಬಟ್ ಈ ಸದಿ ನಾನು ಹಾಗೂ ಅಳೋರು ಇಬ್ರೇನೆ ಬಂದಿದ್ದು ಸೊ ತುಂಬ ಭಯ ಅಳು ಬರ್ತಾ ಬರ್ತಾಯಿದ್ದು ನೋವಸ್ ಸಲೂ ಆಗ್ತಾ ಇದ್ವಿ ಅಯ್ಯಮ್ಮ ಎಷ್ಟು ನೋವಾಗುತ್ತೋ ಏನು ಕತೆನೋ ಬಟ್ ನಿಧಾನ ಕೊಟ್ಟರು ನೀವು ನೋಡಿ ಯಾಕೆ ಅವ್ರು ರಿಯಾಕ್ಟ್ ಮಾಡ್ತಾನೆ ಅಂತ ಸೊ ಎಷ್ಟೊಂದು ಜನ ಪೇರೆಂಟ್ಸ್ ಹಾಗೂ ಮಕ್ಕಳಿದ್ದರೆ ನಿಜ ನಾನು ನಮ್ಮ ಲಡ್ಡು ಜೊತೆಗೆಲ್ಲ ಅವ್ರಿಗೂ ಸಹ ಪ್ರೇ ಮಾಡ್ತಾ ಇದ್ದೆ ಬೇರೆ ಪಾಪುಗಳಿಗೆ ನೋವಾಗಬಾರ್ದು ಜಾಸ್ತಿ ನೋವಾಗಬಾರ್ದು ಬೇಗ ನಾವು ಕಡಿಮೆ ಆಗಬೇಕು ಅಂತ ಬಿಕಾಸ್ ಅವರು ಸಹ ಒಬ್ಬರು ತಾಯಿ ಮಗು ಅವರು ಸಹ ಅಲ್ವಾ ಸೊ ಅವ್ರಿಗೂ ತುಂಬಾ ನೋವಾಗುತ್ತೆ ದುಃಖ ಆಗುತ್ತಲ್ವಾ ಸೊ ನಾನು ಅದನ್ನೇ ಪ್ರೇ ಮಾಡ್ತಾ ಇದ್ದೆ ಆ್ಯಂಡ್ ನಮ್ಮ ಅವರು ಪಾಪುವನ್ನು ಆಟ ಆಡಿಸ್ತಾ ಇದ್ರು ಲೈಕ್ ಅವ್ನ ಮೈಂಡ್ನ ಒಂದು ಸ್ವಲ್ಪ ಡೈವರ್ಟ್ ಮಾಡ್ತಾ ಇದ್ರು ಸ್ವಲ್ಪ ಜಾಯಲ್ ಜಾಯಲ್ ಮೋಡ್ನ ತರಿಸ್ತಾ ಇದ್ರು ಆ್ಯಂಡ್ ಇಲ್ಲಿ ನೋಡಿ ಒಂದು ಸೆಲ್ಫಿ ತಗೋತಾ ಇದ್ದೆ ಅವರು ನಿಂಗೆ ಈ ಟೈಮಲ್ಲಿ ಸೆಲ್ಫಿ ಬೇಕಂತಿದ್ರು ಐ ವಾಸ್ ವಾಝ್ ನನ್ನ ಮಗು ಒಂದು ಪ್ರತಿಯೊಂದು ಕ್ಷಣ ನಿಮಿಷ ಎವ್ರಿಥಿಂಗ್ ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಒಂದು ಆಸೆ ನನಗೆ ಅಷ್ಟು ಮಾಡೋಣ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಮೇ ಬಿ ನಾನು ಮುತ್ಕಿ ಆದಮೇಲೆ ನನ್ನ ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ನನ್ನ ಮಗನ ಈ ಒಂದು ಕ್ಯೂಟ್ ಆಗಿರೋ ಪುಟಾನಿ ಪುಟಾನಿ ವೀಡಿಯೋಸನ್ನು ನೋಡ್ತೀನಿ ನೋಡು ನನ್ನ ಮಗ ಹೆಂಗಿದ್ದ ಅವ್ನು ಚಿಕ್ಕ ಕೆ ಚಿಕ್ಕ ಕೈ ಚಿಕ್ಕ ಕಾಲು ಚಿಕ್ಕ ಬೆರಳು ಚಿಕ್ಕ ತುಟ್ಟಿ ಮೂಗು ಎಲ್ಲ ಚೆನ್ನಾಗಿದೆ ಅಂತ ನನ್ನ ಮೊಮ್ಮಕ್ಳಿಗೆ ನಾನು ಹೇಳ್ತೀನಿ ಸೊ ಒಂಥರ ಐನೂ ಯಾ ತುಂಬ ಓವರಾಗಿ ಅತಿ ಆಸೆ ಆಗ್ತಾ ಇದೆ ಅಂತ ಬಟ್ ನನಗಂತೂ ಇವೆಲ್ಲ ತುಂಬಾ ಇಷ್ಟಪ್ಪ ಮಕ್ಕಳು ನನಗೆ ನನ್ನ ಮಕ್ಕಳು ಮಕ್ಕಳು ನೋಡಬೇಕು ಅಂತ ಆಸೆ ಇದೆ ಇವಾಗ ನನ್ನ ಮೊಮ್ಮಕ್ಕಳು ನೋಡಬೇಕು ಅಂತ ಆಸೆ ಇದೆ ಅವ್ರ ಮದುವೆ ನೋಡಬೇಕು ಅಂತ ಆಸೆ ಇದೆ ಸೊ ಏನೋ ಗೊತ್ತಿಲ್ಲ ದೇವರ ಇಷ್ಟು ಆರೋಗ್ಯ ಆಯಸ್ಸು ಕೊಡ್ತೇನೆ ಅಂತ ಬಟ್ ಇರೋವರೆಗೂ ಚೆನ್ನಾಗಿರಬೇಕು ಆ್ಯಂಡ್ ನಾನು ದೇವ್ರನ್ನ ಸಹ ಅದನ್ನೇ ಪ್ರಾರ್ಥನೆ ಮಾಡಿದೆ ಇಲ್ಲಿ ದೇವರೇ ನಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೆ ಆರೋಗ್ಯ ಕೊಡಿ ಅಂಡ್ ಯಾವುದೇ ನೋವು ತೊಂದರೆ ಕೊಡಬೇಡಿ ಅಂತ ಸೊ ನಮ್ಮ ಪಾಪಗೆ ವ್ಯಾಕ್ಸಿನೇಷನ್ ಟೈಮ್ ಯಾವೇ ನಂಗೆ ಇವಾಗ ವಿಡಿಯೋ ನೋಡಿದ್ರು ಭಯ ಆಗ್ತಾ ಇದೆ ಅನ್ಕೊಂಡೆ ಹಾಕೋದು ಬೇಡ ಅಂತ ಬಟ್ ನಂಗೆ ಆಗ್ಬೇಕು ಬಿಕಾಸ್ ಫ್ಯೂಚರ್ ನನ್ನ ಮಗುವಿಂದ ನೋಡಬೇಕು ನೋಡಿ ಅಪ್ಪ ಅಮ್ಮ ಹೆಂಗೆ ಸೂಜಿ ಅವರೇ ನೋಡು

ಸೊ ಫ್ರೆಂಡ್ಸ್ ನಂಗೆ ಇವಾಗ ಗೊತ್ತಾಗ್ತಾ ಇದೆ ನಮ್ಮಮ್ಮ ಮಾತು ಮಾತುಗೂ ಯಾಕೆ ಅಷ್ಟು ಅಳೋದು ನಮ್ಮ ಮೇಲೆ ಯಾಕೆ ಅಷ್ಟು ಅಳೋದು ಅಂತ ಬಟ್ ತಾಯಿ ತಾಯಿನೇ ಅಲ್ವಾ ನಾನು ನಿಜ ಇವಾಗಲೂ ಎಡಿಟ್ ಮಾಡಬೇಕಾದ್ರೆ ಈ ಒಂದು ಅಳೋ ಸೌಂಡು ಈ ಒಂದು ಇಂಜೆಕ್ಷನ್ ಪಾರ್ಟ್ ನೋಡಿದ್ರೆ ನಂಗೆ ಇವಾಗಲೂ ಒಂಥರ ಕರಳು ಚುರು ಅಂತ ಅಂತಿದೆ ಅಷ್ಟು ಬೇಜಾರಾಗ್ತಾ ಇದೆ ಅಯ್ಯೋ ನನ್ನ ಮಗುಗೆ ಎಷ್ಟು ನೋವು ಆಗ್ತಿದೆಯೋ ಅಯ್ಯೋ ಏನು ಕಥೆನೋ ಅಂತ ಸೊ ಅಷ್ಟೇ ಅದೇ ಲೈಫ್ ಅದೇ ಒಂದು ತಾಯಿ ಅಂತ ತಾಯಿ ಅಂತಲ್ಲ ತಂದೆಗೂ ಅಷ್ಟೇ ಚುರು ಅಂತ ಅನಿಸುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೀನು ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಮನೆಗೆ ಬಂದಿದ್ದೀವಿ ಆ್ಯಂಡ್ ಜಾಸ್ತಿ ಮಾಡೋಕೆ ಮಾಡೋಕ್ಕಾಗಿಲ್ಲ ಬಿಕಾಸ್ ಮಗುಗೆ ಫೀವರೆಲ್ಲ ಬಂದಿತ್ತಲ್ವ ಅದಕ್ಕೇ ಆ್ಯಂಡ್ ನೋಡಿ ನಮ್ಮ ನಡುವ ಎಲ್ಲರೂ ಬೀಳಿಸೋಣ ನೋಡಿ ಆ್ಯಂಡ್ ನಿಮಗೆ ಆಶೀರ್ವಾದ ಕೊಡಿ ಓಕೆನಾ